ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಇರತಕ್ಕಂತ ನಿಮಿಷಾಂಬ ದೇಗುಲಕ್ಕೆ ಕೂಡ ಭಕ್ತರ ದಂಡು ಹರಿದು ಬರ್ತಾ ಇದೆ ಸೋ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ನಿಮಿಷಾಂಬಕ್ಕೆ ಕೂಡ ಭಕ್ತ ಸಾಗರ ಕೋವಿಡ್ ನಿಯಮವನ್ನ ಗಾಳಿಗೆ ತೂರಿದೆ ಭಕ್ತ ಸಮೂಹ ಮಾಸ್ಕ್ ಹಾಕದೆ ದೇವರ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಅಂತಕಂತ ಮಾಹಿತಿ ಇನ್ನು ದೇವಸ್ಥಾನದ ಬಾಗಿಲು ತೆಗೆದೇ ಇಲ್ಲ ಆಗ್ಲೇ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗರ್ ನಡೆಸಿರತಕ್ಕಂತ ವಾಕ್ತರು ಇದೆ ನೋಡೋಣ ದೀಪಾವಳಿ ಹಬ್ಬ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಬಹುತೇಕ ದೇವಸ್ಥಾನಗಳಿಗೆ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾರಂತದ್ದು ನಾನು ಸದ್ಯ ಇದೀಗ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಿ ದೇವಸ್ಥಾನದ ಮುಂದೆ ಇರುವಂತದ್ದು ಇಲ್ಲೂ ಕೂಡ ಸಾಕಷ್ಟು ಜನ ಭಕ್ತರು ಏನು ದೇವಿಯ ದರ್ಶನಕ್ಕೆ ಈಗಾಗಲೇ ಕಾದು ನಿಂತಿರುವಂತ ದೃಶ್ಯಗಳನ್ನು ಕಾಣ್ತಾ ಇರುವಂತದ್ದು ಅಂದ್ರೆ ಇವತ್ತು ದೀಪಾವಳಿ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಭಕ್ತರು ಏನು ಸಾಗರೋಪಾದಿಯಲ್ಲಿ ಏನು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿರುವಂತದ್ದು ಅದರಲ್ಲೂ ಕೂಡ ಏನು ಇಲ್ಲಿ ಒಂದು ಸಾಮಾಜಿಕ ಅಂತರ ಬಹುತೇಕ ಇಲ್ಲಿ ಕಾಣ್ತಾ ಇಲ್ಲ ಅಂತಲೇ ನೋಡ್ತಾ ಇರಬಹುದು ಅಂದ್ರೆ ಇಲ್ಲಿ ಬಹುತೇಕ ಬಾಕ್ಸ್ಗಳನ್ನು ಹಾಕಿದ್ದಾರೆ ಒಂದೊಂದು ಬಾಕ್ಸ್ಗಳಲ್ಲೂ ಕೂಡ ಒಬ್ಬೊಬ್ರು ನಿಂತ್ಕೋಬೇಕು ಅಂತ ಹೇಳಿದ್ರು ಕೂಡ ಯಾರು ಕೂಡ ಇನ್ನು ಬಾಕ್ಸ್ಗಳಲ್ಲಿ ನಿಂತಿಲ್ಲ ಅಂದ್ರೆ ಹೆಚ್ಚಾಗಿ ಜನ ಇರುವಂತಹ ಕಾರಣದಿಂದಾಗಿ ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಮರೆತಿದ್ದಾರೆ ಇನ್ನೊಂದು ಕಡೆ ಕೆಲವೊಂದು ಕಡೆ ಕೆಲವೊಬ್ರು ಮಾಸ್ಕ್ಗಳನ್ನು ಕೂಡ ಧರಿಸದೆ ಏನು ನಿಂತಿರುವಂತಹ ದೃಶ್ಯಗಳನ್ನು ನಾವು ಕೂಡ ಕಾಣ್ತಾ ಇರುವಂಥದ್ದು ಇದರಿಂದಾಗಿ ಏನು ಸಾಮಾಜಿಕ ಅಂತರ ಮತ್ತೆ ಮಾಸ್ಕ್ ಧರಿಸುವುದು ಕಂಡು ಬರ್ತಾ ಇರುವಂಥದ್ದು ಇದರಿಂದಾಗಿ ಕೋವಿಡ್ ನಿಯಮಗಳು ಎಲ್ಲೊಂದು ಕಡೆ ದೇವಸ್ಥಾನಗಳಲ್ಲಿ ಉಲ್ಲಂಘನೆ ಆಗ್ತಾ ಇದ್ದಾವೆ ಅಂತ ಅನ್ನೋದು ಒಂದು ಸಾರ್ವಜನಿಕರ ಒಂದು ಅಭಿಪ್ರಾಯ ಆಗಿರುವಂಥದ್ದು ಆ ನಿಟ್ಟಿನಲ್ಲಿ ದೇವಸ್ಥಾನದ ಮಂಡಳಿ ಮತ್ತು ಅಧಿಕಾರಿಗಳು ಸೂಕ್ತವಾದಂಥ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು ಆ ನಿಟ್ಟಿನಲ್ಲಿ ಏನು ಇದಲ್ಲದೆ ಕೂಡ ಮಂಡ್ಯದ ಬಹುತೇಕ ದೇವಸ್ಥಾನಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿರುವಂಥದ್ದು ಮೇಲುಕೋಟೆಯ ಚಲನಾರಾಯಣ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಮತ್ತು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಾಗಿರ್ಬೋದು ಅಲ್ಲೂ ಕೂಡ ಇದೇ ರೀತಿಯಾದಂತಹ ಭಕ್ತರ ಸಂಖ್ಯೆ ಇರುವಂಥದ್ದು ಅಲ್ಲೂ ಕೂಡ ಸಾಕಷ್ಟು ಜನರು ಇದೇ ರೀತಿಯಾಗಿ ಏನು ಕ್ಯೂವಲ್ಲಿ ನಿಂತು ದರ್ಶನ ಮಾಡಲು ಮುಂದಾಗಿರುವಂಥದ್ದು ಇದರಿಂದಾಗಿ ಕೋವಿಡ್ನ ನಿಯಮಗಳೆಲ್ಲವೂ ಎಲ್ಲೊಂದು ಕಡೆ ಉಲ್ಲಂಘನೆ ಆಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದಾಗಿರುವಂಥದ್ದು ಒಂದಷ್ಟು ಭಕ್ತರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಅವ್ರನ್ನ ಏನು ಹೇಳ್ತಾನೆ ಕೇಳೋಣ ಈಗ ದೇವಸ್ಥಾನಕ್ಕೆ ಬಂದಿದ್ದೀರಾ ಸಾಕ ನೀವು ದೇವ್ರ ದರ್ಶನ ಮಾಡಬೇಕು ಅಂದ್ಕೊಂಡಿದ್ದೀರ ಸಾಕಷ್ಟು ಜನ ಮಾಸ್ಕ್ ಕೂಡ ಹಾಕಿಲ್ಲ ಸಾಮಾಜಿಕ ಅಂತರ ಇಲ್ಲ ಏನು ಹೇಳ್ತೀರಾ ಇಲ್ಲ ಅದು ನಮ್ಮ ಒಳ್ಳೆಯದಕ್ಕೆ ನೀವು ಹೇಳ್ತೀರಾ ಜನರು ಅರ್ಥ ಮಾಡಿಕೊಂಡು ಮಾಸ್ಕ್ ಎಲ್ಲ ಧರಿಸ್ಕೊಂಡು ಬರಬೇಕು ಅಂತರವನ್ನು ಕಾಪಾಡ್ಕೊಂಡು ಬರಬೇಕು ಹಾಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾವು ಅಂದ್ಕೋತೀವಿ ಯಾಕೆಂದರೆ ಕೆಲವರು ಎಷ್ಟು ಹೇಳಿದರೂ ಅದು ಅವ್ರಿಗೆ ಅವರು ಆಯ್ತೇನೆ ಇಲ್ಲ ಅಂತರ ಇದ್ದಷ್ಟು ನಮಗೆ ಒಳ್ಳೆಯದು ಅಂತ ನಾವು ಏನು ಹೇಳ್ತೀರಾ ಮೇಡಮ್ ಇಷ್ಟೊಂದು ಜನ ಇಷ್ಟೊಂದು ಇಂಥ ಕುರಿ ರೀತಿ ದುಂಬಿಯಾಗಿ ಬರ್ತಾ ಇದ್ದಾರೆ ಏನು ಹೇಳ್ತೀರಾ ಕೋವಿಡ್ ಸ್ಪ್ರೆಡ್ ಆಗ್ತಾ ಇದೆ ಈ ಹಿನ್ನೆಲೆ ಏನು ಹೇಳ್ತೀರಾ ಸರ್ಕಾರನೇ ತಗೊಂಡು ಕೈ ಕೊಡ್ಕೊಳ್ಬೇಕಾಗಿತ್ತು ಇಷ್ಟು ಜನ ಬರಬಾರ್ದು ಅಂತ ಆವಾಗಲೇ ಆದ್ಯತೆ ಮಾಡಿದ್ರು ಆದರೂ ಕಾರಣ ಸ್ವಲ್ಪ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆದ್ದರಿಂದ ಭಕ್ತಾದಿಗಳು ಜಾಸ್ತಿ ದೇವಸ್ಥಾನಗಳಿಗೆ ಅರ್ಜಿ ಬರ್ತಾ ಇದ್ದಾರೆ ಅದರಿಂದ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಇಷ್ಟು ಇಬ್ಬರು ಭಕ್ತರ ಮಾತಾಗಿರೋಂಥದ್ದು ಅಂದರೆ ನಾವು ಜನರು ಒಂದು ಕ್ರಮಗಳನ್ನ ಅನುಸರಿಸಬೇಕು ಆದರೆ ಜನರು ಎಲ್ಲೋ ಕೂಡ ಒಂದು ಮೈ ಮರಿತಾ ಇದ್ದಾರೆ ಸರ್ಕಾರವು ಕೂಡ ಈ ಬಗ್ಗೆ ಒಂದು ನಿರ್ಧಾರ ತಗೋಬೇಕಾಗಿತ್ತು ಆದರೆ ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳು ಇಲ್ಲೂ ಕೂಡ ಕಂಡುಬರ್ತಾ ಇಲ್ಲ ಮತ್ತು ಭಕ್ತರು ಕೂಡ ಕೋವಿಡ್ ನಿಯಮಗಳನ್ನು ಅನುಸರಿಸಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ಎಲ್ಲರ ಆಶಯ ಆಗಿತ್ತು ಆದರೆ ಇಲ್ಲಿನ ಭಕ್ತರು ಯಾವುದೇ ರೀತಿಯ ಕೋವಿಡ್ನ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ ಓಕೆ ಇದು ನಿಮಿಷಾಂಬ ದೇವಸ್ಥಾನದ ವಿಚಾರ ಯಾದಗಿರಿಯಿಂದ ಒಂದು ಸುದ್ದಿ ಬರ್ತಾ ಇದೆ ನೋಡೋಣ ಬನ್ನಿ ಏನು ಅಂತಂದ್ಬಿಟ್ಟು ಯಾದಗಿರಿಯಿಂದ ಯಾದಗಿರಿಯ ಮೈಲಾಪುರ ಮಲ್ಲಯ್ಯನ ದೇವಸ್ಥಾನದಲ್ಲೂ ಕೂಡ ಜನಜಂಗುಳಿ ಅದೇ ಕಥೆ ಅಲ್ಲೂ ಕೊರೋನಾ ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಭಕ್ತ ಸಮೂಹ ಮಾಸ್ಕ್ ಧರಿಸದೆ ಕೊರೋನಾಗೆ ಜನ ಡೋಂಟ್ ಕೇರ್ ನೀವು ಬೆಂಗಳೂರು ಬಿಟ್ಟು ಹೊರಗಡೆ ಹೋದರೆ ಒಂದು ಚೂರು ಮೈಸೂರಿನಲ್ಲಿ ಸ್ವಲ್ಪ ನೋಡ್ಬೋದು ಬಿಟ್ಟರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಮಾಸ್ಕ್ ಬಳಕೆಯನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ ಜನ ಸೊ ಈಗ ನೀವು ನೋಡ್ತಾ ಇರೋದು ಯಾದಗಿರಿಯ ಮೈಲಾಪುರ ಮಲ್ಲಯ್ಯನ ದೇವಸ್ಥಾನ ನೋಡಿ ಜನ ಬಿಂದಾಸ್ ಆಗಿದ್ದಾರೆ ಮಾಸ್ಕ್ ಹಾಕಿರೋದು ಕ್ಯೂನಲ್ಲಿ ಫ್ರಂಟಲ್ಲೊಬ್ಬರು ಮಧ್ಯದಲ್ಲೊಬ್ಬರು ಬಿಟ್ಟರೆ ಇನ್ಯಾರು ಮಾಸ್ಕೇ ಹಾಕಿಲ್ಲ ಮಾಸ್ಕ್ ಬಳಕೆಯನ್ನು ಕಡಿಮೆ ಮಾಡಿದ್ದಾರೆ ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರು ಹೊರತುಪಡಿಸಿ ಬೆಂಗಳೂರು ಸ್ವಲ್ಪ ಪ್ರಮಾಣದಲ್ಲಿ ಮೈಸೂರು ಅದರಲ್ಲೇ ತಾನೇ ಜಾಸ್ತಿ ಕೊರೋನಾ ಇರೋದು ಅದಕ್ಕೋಸ್ಕರ ಅದು ಬಿಟ್ಟರೆ ಇನ್ನೆಲ್ಲ ಕಡೆಯೂ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಸುದ್ದಿ ಕೊಡ್ತಾ ಇದ್ದೀವಿ ಎಲ್ಲ ಜಿಲ್ಲಾ ಕೇಂದ್ರಗಳಿಂದಲೂ ನಿಮಗೆ ಸುದ್ದಿಯನ್ನು ತರ್ತಾ ಇದ್ದೀವಿ ಜನ ಮಾಸ್ಕ್ ಹಾಕೋತಾ ಇಲ್ಲ ಅಂತಕ್ಕಂಥದ್ದೇ ನಮ್ಮ ಕಂಪ್ಲೇಂಟ್ ಕೂಡ ಸೊ ಜನ ಮಾಸ್ಕ್ ಉಪಯೋಗಿಸ್ತಾ ಇಲ್ಲ ವೆರಿ ಡೇಂಜರ್ ಸಿಚುಯೇಷನ್ ಇದು ಸ್ಪ್ರೆಡ್ ಆಗುತ್ತೆ ಸೆಕೆಂಡ್ ವೇವ್ ಹೊಡೆಯುತ್ತೆ ದೀಪಾವಳಿ ಆದಮೇಲೆ ಕೊರೋನಾ ಜಾಸ್ತಿ ಆಗುತ್ತೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ ಅದಕ್ಕೆ ಇವರೇ ಆಹ್ವಾನ ಕೊಡ್ತಾ ಇದ್ದಾರೆ ಈ ಜನ ಮಾಡ್ತಕ್ಕಂಥ ನಿರ್ಲಕ್ಷ್ಯದಿಂದ ಕೊರೋನಾಗೆ ಇವರೇ ಆಹ್ವಾನ ಕೊಡ್ತಾ ಇದ್ದಾರೆ ಆಮೇಲೆ ಈ ಸರ್ತಿ ಹೊಡೆದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆಯುತ್ತೆ ಅಂತ ಹೇಳ್ತಾರೆ ಆಮೇಲೆ ಕೊರೋನಾ ಒಂದು ಸರ್ತಿ ಬಂದು ಗುಣಮುಖರಾದವರಿಗೆ ಅಕಸ್ಮಾತ್ ಇನ್ನೊಂದು ಸರ್ತಿ ಕೊರೋನಾ ಬಂದುಬಿಟ್ರೆ ಕಷ್ಟ ಡಾಕ್ಟರ್ಸೇ ಹೇಳಿದ್ದಾರೆ ಸೆಕೆಂಡ್ ಟೈಮ್ ಕೊರೋನಾ ಬಂದರೆ ಕಷ್ಟ ಅಂತ ಬಿ ಕೇರ್ಫುಲ್ ಎಷ್ಟು ಹೇಳಿದ್ರು ಕೇಳ್ತಿಲ್ಲ
जनारो बंद हम बंद बी केरफुल अंत हेल्ता।